ನಮ್ಮ ಫ್ಯೂಚರಲ್ಲಿ ಆಗುವಂತಹ ಎಲ್ಲ ಸಂಗತಿಗಳನ್ನು ನೋಡುವಂತಹ ಶಕ್ತಿ ದೇವರಿಗೆ ಇದೆ ಅಂತ ಹೇಳ್ಬಿಟ್ಟು ನಾವು ನಂಬಿರ್ತೀವಿ. ಆ ರೀತಿ ನೋಡೋದ್ರಿಂದನೇ ನಮ್ಮ ಫ್ಯೂಚರಲ್ಲಿ ಆಗುವಂತಹ ಸಮಸ್ಯೆಗಳೆಲ್ಲನೂ ಪರಿಹಾರ ಮಾಡುವಂತಹ ಶಕ್ತಿನೂ ಆ ದೇವರಿಗೆ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಅದೇ ರೀತಿ ಯಾವುದೇ ಒಬ್ಬ ಮನುಷ್ಯ ನಿನ್ನ ಫ್ಯೂಚರು ಹೀಗೆ ಆಗುತ್ತೆ ಅಂತ ಏನಾದರೂ ಕರೆಕ್ಟಾಗಿ ಹೇಳ್ತಾ ಇದ್ದೇನೆ ಅಂದರೆ ಅವನನ್ನು ಹೆಚ್ಚು ಕಮ್ಮಿ ದೇವರ ಸ್ಥಾನದಲ್ಲಿಟ್ಟು ನೋಡೋದಕ್ಕೂ ಶುರು ಮಾಡ್ತೀವಿ. ಕಾರಣ ಫ್ಯೂಚರಲ್ಲಿ ಆಗುವಂತಹ ಸಂಗತಿಗಳನ್ನು, ಹೆಚ್ಚಾಗಿ ಕೆಟ್ಟ ಸಂಗತಿಗಳನ್ನು ಅವನು ತಪ್ಪಿಸಿ ನಮಗೆ ಒಳ್ಳೆಯ ರಿಸಲ್ಟ್ಗಳನ್ನು ಬರೋ ರೀತಿ ಮಾಡಿಕೊಡ್ತಾನೆ ಅಂತ. ಸೊ ಆ ರೀತಿ ನಾವು ಯಾವುದೇ ದೇವರನ್ನು ಅಥವಾ ಫ್ಯೂಚರ್ ಹೇಳುವಂತಹ ವ್ಯಕ್ತಿಗಳ ಸಹಾಯನ ಪಡೆದೇನೆ ಹೇಗೆ ನಮ್ಮ ಫ್ಯೂಚರನ್ನು ಚೆನ್ನಾಗಿ ನಾವು ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ವೆಲ್ಕಮ್ ಟು ಪುಸ್ತಕಾಂಶ. ನಾವು ನಮ್ಮ ಫ್ಯೂಚರನ್ನು ಸರಿಯಾಗಿ ನೋಡಬೇಕು ಅಂದರೆ ನಾವು ಮಾಡಬೇಕಾಗಿರುವಂಥ ಕಾರ್ಯ ಇಷ್ಟೇ, ಅದು ನಮ್ಮ ಕೆಲಸಗಳೇನಿದ್ದಾವೆ ಅದನ್ನು ಕೊನೆಯವರೆಗೂ ಲಾಸ್ಟ್ ಮೂಮೆಂಟ್ವರೆಗೂ ಎಲ್ಲ ವಿಷಯಗಳನ್ನು ಲೆಕ್ಕಕ್ಕೆ ತಗೊಂಡು ಸರಿಯಾದಂತಹ ಒಂದು ಪ್ಲ್ಯಾನನ್ನು ಮಾಡಬೇಕು. ಪ್ಲ್ಯಾನ್ಗಳನ್ನು ನೀವು ಮಾಡ್ಬೋದು. ಅದು ಎಲ್ಲಿವರೆಗೆ? ಹೆಚ್ಚಿನ ಜನಗಳ ಪ್ಲ್ಯಾನ್ ಹೇಗಿರುತ್ತೆ ಅಂದರೆ, ನನಗೆ ಈ ವಿಷಯ ಸಿಗಬೇಕು ಅದಕ್ಕೆ ನಾನು ಇದನ್ನು ಮಾಡ್ತೀನಿ ಅಂತ, ಇಷ್ಟೇ ಇವರ ಪ್ಲ್ಯಾನ್ ಆಗಿರುತ್ತೆ. ಅಂದರೆ ಅದು ಒಂದು ಆಸೆಯ ಮೇಲೆ ನಿಂತಿರುತ್ತೆ, ಅದು ಒಂದು ಕನಸಿನ ರೀತಿ ಇರುತ್ತೆ ಅಷ್ಟೇ. ಆ ಆಸೆಯನ್ನು ಪೂರೈಸೋಕೆ ಒಂದು ಮಾರ್ಗವನ್ನು ನಿರ್ಧಾರವನ್ನು ಮಾಡಿರ್ತಾರೆ, ಅದು ಒಂದು ಪ್ಲ್ಯಾನೇ. ಆದರೆ ಆ ರೀತಿಯ ಪ್ಲ್ಯಾನನ್ನು ಮಾಡೋದಿಲ್ಲ, ಪೂರ್ತಿ ಕೊನೆಯವರೆಗೂ ಎಲ್ಲ ವಿಷಯಗಳನ್ನು ಲೆಕ್ಕಕ್ಕೆ ತಗೊಂಡೇ ಪ್ಲ್ಯಾನನ್ನು ಮಾಡಬೇಕಾಗುತ್ತೆ. ಹೀಗೆಂದರೆ ಎಕ್ಸಾಂಪಲ್ಗೆ ನಿಮಗೆ ಒಂದು ಪ್ರಮೋಷನ್ ಬೇಕಿದೆ ಅಂತ ಅಂದ್ಕೊಳ್ಳೋಣ. ನೀವು ಈ ಒಂದು 3 ಪ್ರಾಜೆಕ್ಟ್ಗಳನ್ನು ಮಾಡಿದ್ರೆ ಅದರಿಂದ ನನಗೆ ಪ್ರಮೋಷನ್ ಸಿಗುತ್ತೆ ಅಂತ ಒಂದೊಳ್ಳೆ ಪ್ಲ್ಯಾನನ್ನು ಮಾಡ್ತೀರ. ಆದರೆ ನೀವು ತುಂಬ ವಿಷಯಗಳನ್ನು ಬಿಟ್ಬಿಟ್ಟಿರ್ತೀರ. ಅಂದರೆ ನಿಮಗೆ ತುಂಬ ಪ್ರಶ್ನೆಗಳನ್ನು ನೀವು ಹಾಕೋತಾ ಹೋಗಬೇಕು. ಆ 3 ಪ್ರಾಜೆಕ್ಟಿಂದ ನಿಮಗೆ ನಿಜವಾಗ್ಲೂ ಪ್ರಮೋಷನ್ ಸಿಗುತ್ತಾ? ಅದು ಸಾಧ್ಯ ಇದೆಯಾ? ನಾನೇ ಆ ಪ್ರಾಜೆಕ್ಟನ್ನು ಮಾಡಿದ್ರೂ ಬೇರೆ ಜನಗಳು ಆ ಪ್ರಾಜೆಕ್ಟಿನ ಕ್ರೆಡಿಟ್ ಎಲ್ಲನ್ನು ತಗೊಂಡು ನಾನೇ ಅಂತ ಹೇಳ್ಬಿಟ್ಟು ಹೇಳ್ಕೋಬೋದಾ? ಆ ರೀತಿಯಾದಂತಹ ಚಾನ್ಸಸ್ ಇದೆಯಾ? ಏಕೆಂದರೆ ತುಂಬ ಸಲ ಆ ರೀತಿ ಆಗೋದು ಉಂಟು. ಆಮೇಲೆ ಈ ಪ್ರಾಜೆಕ್ಟ್ ಮಾಡೋಕ್ಕೆ ಏನೇನು ನಮಗೆ ಅಡಚಣೆ ಬರುತ್ತೆ, ಏನೇನು ನನಗೆ ಬ್ಯಾರಿಯರ್ಸ್ ಇದೆ? ಅಕಸ್ಮಾತು ನಾನು ಅಂದ್ಕೊಂಡಂತಹ ರಿಸಲ್ಟು ನನಗೆ ಸಿಕ್ಕಿದ್ರೆ ಅದರ ಪರಿಣಾಮ ಏನಾಗಿರುತ್ತೆ? ಅಂದರೆ ನಾನೇನಾದರೂ ಜಾಸ್ತಿ ಎನಿಮೀಸ್ಗಳನ್ನು ಬೆಳೆಸ್ಕೊತೀನ, ಅಥವಾ ಜಾಸ್ತಿ ಕೆಲಸದ ಹೊರೆ ನನ್ನ ಮೇಲೇನಾದರೂ ಬಿದ್ದುಬಿಡುತ್ತಾ, ಅಥವಾ ನಾನೇನಾದರೂ ಆರಾಮಾಗಿ ಇರ್ಬೋದಾ? ಅಕಸ್ಮಾತು ನಾನು ಅಂದ್ಕೊಂಡಂತಹ ಗೋಲು ನಾನು ರೀಚ್ ಆಗಲೇ ಇಲ್ಲ ಅಂದರೆ ಅದಕ್ಕೆ ಆಲ್ಟರ್ನೇಟಿವ್ ಪ್ಲ್ಯಾನ್ ಏನಿದೆ ನನ್ನ ಹತ್ರ? ಹೀಗೆ ತುಂಬ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಮ ಒಂದು ಪ್ಲ್ಯಾನಲ್ಲಿ ಕಂಡುಕೋಬೇಕಾಗುತ್ತೆ. ತುಂಬ ಜನ ಒಂದು ಆಸೆಯನ್ನು ಪ್ಲ್ಯಾನ್ ಅಂತ ಅಂದ್ಕೊಂಡಿರ್ತಾರೆ. ನಾನು ಎಷ್ಟೇ ಪ್ಲ್ಯಾನ್ ಮಾಡಿದ್ರೂ ಯಾಕೆ ಆಗ್ತಾ ಇಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ತುಂಬಾ ಬೇಸರನೂ ಸಹ ಮಾಡ್ಕೊಂಡಿರ್ತಾರೆ. ಆದರೆ ನಿಜವಾಗ್ಲೂ ಅದೊಂದು ಪ್ಲ್ಯಾನೇ ಆಗಿರಲ್ಲ, ಅವ್ರದ್ದು ಬರೀ ಹ್ಯಾಪಿ ಎಂಡಿಂಗನ್ನು ಕಾಣುವಂತಹ ಒಂದು ಡ್ರೀಮ್ ಆಗಿರುತ್ತೆ. ಆ ರೀತಿಯ ಒಂದು ಹೊರೆಯನ್ನೇ ಅವರು ಪ್ಲ್ಯಾನ್ ಅಂತ ಅಂದ್ಕೊಂಡಿರ್ತಾರೆ. ನೆಕ್ಸ್ಟು, ಹೃದಯದ ಮಾತನ್ನು ನಾವು ಕೇಳಬಾರ್ದು. ನಿಮ್ಮ ಹೃದಯ ಯಾವಾಗಲೂ ಯಾವ ಕಡೆ ಹೋಗ್ತಾ ಇರುತ್ತೋ ಅದು ಹೆಚ್ಚಿನ ಸಂದರ್ಭದಲ್ಲಿ ಸರಿ ಇರಲ್ಲ. ಕಾರಣ ನಮ್ಮ ಎಮೋಷನ್ಗಳು ಅದನ್ನು ಆಳ್ತಾ ಇರ್ತವೆ. ನಿಜವಾಗ್ಲೂ ಮಾಡಬೇಕಾದಂತಹ ಕೆಲಸನೇ ಬೇರೆ ಇರುತ್ತೆ, ಆ ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ಕಾರಣ ನಮ್ಮ ಹೃದಯ ನಮ್ಮ ಎಮೋಷನ್ ಕಡೆಗೆ ಹೆಚ್ಚು ಎಳೆಯುತ್ತೆ. ನಾವು ನಮ್ಮ ಮೆದುಳನ್ನು ಯೂಸ್ ಮಾಡಿ, ನಮ್ಮ ಬ್ರೈನನ್ನು ಯೂಸ್ ಮಾಡಿ ಪ್ಲ್ಯಾನ್ಗಳನ್ನು ರೂಪಿಸ್ತಾ ಹೋಗಬೇಕು. ಪೂರ್ಣವಾಗಿ ನಾವು ಯಾವ ಸಂಗತಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಏನನ್ನು ನಾವು ಮಾಡಬೇಕಾಗುತ್ತೆ, ಅಥವಾ ಯಾವ ಕೆಲಸಗಳನ್ನು ಯಾವ ವಿಷಯನ ನಾವು ಮಾಡಲೇಬಾರ್ದು, ಈ ರೀತಿಯಾಗಿ ನಾವು ಆಲೋಚನೆ ಮಾಡಿ ನಮ್ಮ ಪ್ಲ್ಯಾನನ್ನು ಮಾಡ್ತಾ ಹೋಗಬೇಕು. ಎಕ್ಸಾಂಪಲ್ಗೆ ನಮಗೆ ಕೆಲವು ಸಂದರ್ಭದಲ್ಲಿ ಎಮೋಷನ್ನು ಹೈ ಆಗಿದ್ದಾಗ ನಮ್ಮ ಹೃದಯ ಹೇಳ್ಬಿಡುತ್ತೆ, ಈ ಒಬ್ಬ ವ್ಯಕ್ತಿಯನ್ನು ನನ್ನ ಫ್ರೆಂಡಾಗಿ ಮಾಡ್ಕೋಬೇಕು, ಕಾರಣ ಇವನು ತುಂಬ ಒಳ್ಳೆ ವ್ಯಕ್ತಿ ಥರ ಕಾಣಿಸ್ತಾ ಇದ್ದಾನೆ ಅಂತ. ಅಥವಾ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನಮ್ಮ ಎಮೋಷನ್ನು ಹೈ ಇದ್ದಾಗ ಕೆಲವ್ರನ್ನ ನಾವು ಬೈದು ಬಿಡ್ಬೋದು. ಈ ರೀತಿ ವಿಷಯಗಳು ನಿಮ್ಮ ಪ್ಲ್ಯಾನನ್ನು ಹಾಳು ಮಾಡುವಂತಹ ಚಾನ್ಸಸ್ಸು ತುಂಬಾ ಇರುತ್ತೆ. ನೀವು ಆಡುವಂತಹ ಮಾತು ನಿಮಗೆ ಅಡ್ಡವನ್ನು ಬರ್ಬೋದು, ಆದರೆ ನೀವು ಅದನ್ನು ರಿಯಾಕ್ಟಿವ್ ಆಗಿ ಸಾಲುವನ್ನು ಮಾಡೋಕ್ಕೋಗ್ತೀರ. ಅದನ್ನು ಮುಂದೆ ನೋಡೋಣ. ಮತ್ತು ನೀವು ನಂಬಿರುವಂಥ ಗೆಳೆಯ ಏನಿದ್ದಾನೆ, ನಿಮ್ಮ ಎಮೋಷನ್ನು ಹೇಳಿದಂಥ ಪರ್ಸನ್ ಏನಿದ್ದಾನೆ, ಅವನು ನಿಮಗೇ ಮೋಸವನ್ನು ಮಾಡ್ಬೋದು. ನೀವು ಕಷ್ಟಪಟ್ಟಂತಹ ರಿಸಲ್ಟನ್ನು ಆತ ತೊಗೊಂಡು ಹೋಗ್ಬೋದು, ಇದು ನನ್ನದೇ ವರ್ಕ್ ಅಂತಲೂ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ನಿಮ್ಮ ಪ್ಲ್ಯಾನು ನಿಮ್ಮ ಹಾರ್ಟಿಂದ ಮಾಡಿರ್ತೀರ, ಮತ್ತು ತುಂಬ ಮುಂದಾಲೋಚನೆಯನ್ನು ನೀವು ಮಾಡೇ ಇರೋಲ್ಲ. ಅಕಸ್ಮಾತ್ ನೀವೇನಾದರೂ ಮೆದುಳಿಂದ ನಿಮ್ಮ ಪ್ಲ್ಯಾನನ್ನು ಲಾಂಗ್ ಟರ್ಮಲ್ಲಿ ಮಾಡಿದರೆ ನೀವು ಆ ರೀತಿಯ ಜಗಳಗಳಿಂದ
ಆ ರೀತಿಯ ಪರ್ಸನ್ಸ್ ಇಂದ ದೂರ ಇರೋದಕ್ಕೆ ಇಷ್ಟಪಡಿರಿ, ಅಥವಾ ನಿಮಗೆ ಆದಷ್ಟು ಕಂಟ್ರೋಲ್ ಅಲ್ಲಿ ಇಡೋದಕ್ಕಾದರೂ ಪ್ರಯತ್ನವನ್ನು ಪಡೆಯಿರಿ. ಸೊ ನಿಮ್ಮ ಮೆದುಳಿನಿಂದ ಪ್ಲಾನ್ಗಳನ್ನು ಮಾಡೋಕ್ಕೆ ಶುರು ಮಾಡಿ. ನೆಕ್ಸ್ಟು ನಿಮ್ಮ ಕಾರ್ಯದಲ್ಲಿ ಸಮಸ್ಯೆ ಏನು ಬರುತ್ತೆ ಅಂತ ಮೊದಲೇ ನೋಡಬೇಕು. ಎಕ್ಸಾಂಪಲ್ಗೆ ನೀವು ಒಂದು ಪಾಯಿಂಟ್ ಎ ಇಂದ ಡಿವರೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಇದು ನಿಮ್ಮ ಪ್ಲ್ಯಾನು, ಅದೇ ನಿಮ್ಮ ಎಂಡ್ ರಿಸಲ್ಟ್. ಇಲ್ಲಿ ನೀವು ರಿಯಾಕ್ಟಿವ್ ಡಿಸಿಷನ್ಗಳನ್ನು ತಗೋಬಾರ್ದು. ಅಂದರೆ ಎಯಿಂದ ಹೊರಟಾದ ಮೇಲೆ ಮಧ್ಯದಲ್ಲಿ ಈ ಬಿನಲ್ಲಿ ಒಂದು ಸಮಸ್ಯೆ ಬಂದರೆ ಆಗಲೇ ಸೊಲ್ಯೂಷನ್ನ ಹುಡ್ಕೋಕ್ಕೆ ಕೂತ್ಕೋಬಾರ್ದು. ನೀವು ಎಯಿಂದ ಡಿವರೆಗೂ ಏನೇನು ಪ್ರಾಬ್ಲಮ್ ಬರ್ಬೋದು, ಅದಕ್ಕೆ ಪರಿಹಾರ ಏನೇನು ಇರ್ಬೋದು, ಇದನ್ನೆಲ್ಲ ನೀವು ಮೊದಲನೇ ಸಾಲ್ವ್ ಮಾಡಿರಬೇಕು. ಆ ರೀತಿ ಪೂರ್ತಿ ನಿಮ್ಮ ರಿಸಲ್ಟ್ವರೆಗೂ ಪ್ಲ್ಯಾನ್ ಇರಬೇಕು. ಅದು ಬಿಟ್ಟು ಬಂದಂತಹ ಸಮಸ್ಯೆಗಳಿಗೆ ರಿಯಾಕ್ಟಿವ್ ಆಗಿ ಕೂತ್ಕೋಬಾರ್ದು. ಆ ಸಮಸ್ಯೆ ಮೊದಲೇ ಯಾರಿಗಾದರೂ ಬಂದಿತ್ತ, ಅವರು ಹೇಗೆ ಅದನ್ನು ಸಾಲ್ವ್ ಮಾಡಿಕೊಂಡ್ರು, ಈ ರೀತಿ ಎಲ್ಲ ನೋಡಿಕೊಂಡು ನಿಮ್ಮ ಪ್ಲ್ಯಾನನ್ನು ನೀವು ಇಂಪ್ರೂವನ್ನು ಮಾಡ್ಕೋತಾ ಹೋಗಬೇಕು. ಹೀಗೆ ನೀವು ರಿಯಾಕ್ಟಿವ್ ಆಗಿ ಇರಬಾರ್ದು, ಪ್ರೊಆಕ್ಟಿವ್ ಆಗಿ ನಿಮ್ಮ ಪ್ಲ್ಯಾನ್ಗಳನ್ನು ತುಂಬ ಮುಂಚೆನೇ ಮಾಡಬೇಕು. ನೆಕ್ಸ್ಟು ಸಮಸ್ಯೆಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದು. ಕೆಲವು ಸಲ ನಮ್ಮ ಪ್ಲ್ಯಾನಲ್ಲಿ ಸಮಸ್ಯೆ ಬಂದರೆ ಅದನ್ನು ಅವಾಯ್ಡೇ ಮಾಡಿಬಿಡ್ತೀವಿ, ಅಂದರೆ ಅದನ್ನು ಬಿಟ್ಬಿಟ್ಟು ಮುಂದೆ ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಇದು ಚಿಕ್ಕ ಪ್ಲ್ಯಾನ್ ಇಟ್ಕೊಂಡಿರುವಂತಹ ರೀತಿಯಾಗಿರುತ್ತೆ. ಎಕ್ಸಾಂಪಲ್ಗೆ ನೀವು ಒಂದು ಪ್ಲ್ಯಾನನ್ನು ಕೊನೆಯವರೆಗೂ ಮಾಡಿದಿರ ಅಂದರೆ ಆ ಪ್ರಾಬ್ಲಮ್ನ ಸಹಿಸಿಕೊಂಡು ಮುಂದೆ ಹೋಗೋದ್ರಿಂದ ಹೇಗೆ ನೀವು ಮುಂದುವರಿಬೋದು, ಅಥವಾ ನಿಮ್ಮ ಗೋಲ್ ಏನಿದೆ ಅದನ್ನು ರೀಚ್ ಮಾಡ್ಬೋದು ಅಂತ ತಿಳ್ಕೋತೀರಾ. ಅಥವಾ ನೀವೇನಾದರೂ ಪ್ರಾಬ್ಲಮ್ನ ಸ್ಕಿಪ್ ಮಾಡಿಬಿಟ್ಟು ಅದರಿಂದ ದೂರ ಹೋದರೆ ಹೇಗೆ ಅದಕ್ಕಿಂತ ದೊಡ್ಡ ಪ್ರಾಬ್ಲಮಲ್ಲಿ ಸಿಗಾಕೊಂತೀರಾ, ಅಥವಾ ನಿಮ್ಮ ರಿಸಲ್ಟ್ ಕಡೆಗೆ ನೀವು ಹೋಗೋದೇ ಇಲ್ಲ ಅಂತ. ಸೊ ಸಮಸ್ಯೆನ ಅವಾಯ್ಡ್ ಮಾಡೋದೇ ಸರಿ ಅಂತ ತಿಳ್ಕೊಳ್ಳೋದು ತಪ್ಪಾಗಿರುತ್ತೆ. ಅದು ಚಿಕ್ಕ ಪುಟ್ಟ ಪ್ಲ್ಯಾನ್ಗಳನ್ನು ಮಾಡುವಂತಹ ರೀತಿಯಾಗಿರುತ್ತೆ. ನೀವು ಸರಿಯಾಗಿ ಕೊನೆವರೆಗೂ ಪ್ಲ್ಯಾನ್ ಮಾಡಿದ್ರೇ ಇದೆಲ್ಲನೂ ತಿಳಿಯೋದು, ಇಲ್ಲಾಂದರೆ ನಿಮ್ಮ ರಿಸಲ್ಟ್ಗಳು ಈ ರೀತಿ ಚಿಕ್ಕ ಪುಟ್ಟ ಪ್ಲ್ಯಾನ್ಗಳಿಂದ ತಿಳಿಯೋದೇ ಇಲ್ಲ. ಇವಾಗ ಎಕ್ಸಾಂಪಲ್ ಕೊಡೋದಾದರೆ ಇದು ಆ್ಯಕ್ಚುಯಲ್ ಪ್ಲ್ಯಾನೋ ಅಥವಾ ಕೋಇನ್ಸಿಡೆನ್ಸೋ ಗೊತ್ತಿಲ್ಲ, ಬಟ್ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಆ್ಯಪಲ್ ಫೋನಲ್ಲಿ ಹೆಡ್ಫೋನ್ ಜಾಕನ್ನು ತೆಗೆದಾಕ್ತಾರೆ, ಅದು ಅವರು ಫೇಸ್ ಮಾಡಿದಂತಹ ಒಂದು ಸಮಸ್ಯೆ. ಅಂದರೆ ಎಲ್ಲ ಕಂಪ್ನಿಯವರು ಜನಗಳು ಅವರನ್ನು ಕ್ರಿಟಿಸೈಸ್ ಮಾಡ್ತಾರೆ, ಈ ರೀತಿ ಒಂದು ಹೆಡ್ಫೋನ್ ಜಾಕನ್ನು ತೆಗೆದಿದ್ದು ತುಂಬಾ ಸಮಸ್ಯೆ ಆಗುತ್ತೆ, ಈ ರೀತಿ ಮಾಡಿದ್ದು ತಪ್ಪು ಅಂತ. ಆದರೆ ಕಂಪ್ನಿಯವರು ಆ ಸಮಸ್ಯೆನ ಅವಾಯ್ಡ್ ಮಾಡಿ ಎಲ್ಲ ಬೈತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಹೆಡ್ಫೋನ್ ಜಾಕನ್ನು ಮತ್ತೆ ವಾಪಸ್ ತರಲ್ಲ, ಅದರ ಬದಲಾಗಿ ಆ ಸಮಸ್ಯೆಯಲ್ಲೇ ಮುಂದುವರಿತಾ ಹೋಗ್ತಾರೆ. ಡಿಸೈನ್ ಸರಿಯಾಗಿ ಮಾಡೋಕ್ಕೆ, ಬ್ಯಾಟ್ರಿ ಕೆಪಾಸಿಟಿ ಹೆಚ್ಚಿಗೆ ಮಾಡೋಕ್ಕೆ ಇದೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಹೀಗೆ ಮುಂದೆ ಹೋಗ್ತಾ ಅವರು ಒಂದು ಪ್ರಾಡಕ್ಟನ್ನು ರಿಲೀಸ್ ಮಾಡ್ತಾರೆ, ಅದು ಏರ್ಪಾಡು. ಈ ಪ್ರಾಡಕ್ಟ್ ಏನಿದೆ ಇದು ತುಂಬಾ ಸೇಲ್ ಆಗುತ್ತೆ, ಇವರಿಗೆ ಒಂದು ದೊಡ್ಡ ಮೊತ್ತದ ಲಾಭ ಈ ಪ್ರಾಡಕ್ಟಿಂದನೇ ಬರುತ್ತೆ. ಇದನ್ನೆಲ್ಲ ನೋಡಿದಂತಹ ಬೇರೆ ಕಂಪ್ನಿಗಳು ಕ್ರಿಟಿಸೈಸ್ ಮಾಡ್ತಾ ಇರೋಂಥವರು ತಮ್ಮದೇ ಆದಂತಹ ಒಂದು ಏರ್ಪಾಡನ್ನು ತಯಾರು ಮಾಡೋದಕ್ಕೆ ಶುರು ಮಾಡ್ತಾರೆ. ಕಾರಣ ಆ ಏರ್ಪಾಡಲ್ಲಿ ಅಷ್ಟೊಂದು ಲಾಭ ಇದೆ, ಹಾಗಾಗಿ ಎಲ್ಲ ಕಂಪ್ನಿಗೂ ಆ ಲಾಭದಲ್ಲಿ ಪಾಲನ್ನು ತಗೊಳ್ಳುವಂತಹ ಆಸಕ್ತಿ ಬರುತ್ತೆ. ಸೊ ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಆ್ಯಪಲ್ ಅವರು ತಮ್ಮ ಸಮಸ್ಯೆನ ಎದುರಿಸ್ತಲೇ ಮತ್ತೆ ಹಿಂದೆ ಏನಾದರೂ ಹೋಗಿ ತಾವು ಇದ್ದಾಗೇ ಹೆಡ್ಫೋನ್ ಜಾಕನ್ನು ಕೊಟ್ಟಿದ್ರೆ ಅವರಿಗೆ ಈ ರೀತಿಯಾದಂತಹ ಒಂದು ಹೊಸ ಮಾರ್ಕೆಟನ್ನು ಕ್ರಿಯೇಟ್ ಮಾಡುವಂತಹ ಆಪರ್ಚುನಿಟಿ ಇರ್ತಿರಲಿಲ್ಲ, ಮತ್ತು ತಮ್ಮ ಡಿಸೈನ್ ಏನಿದೆ, ಬ್ಯಾಟ್ರಿ ಕೆಪಾಸಿಟಿ ಏನಿದೆ ಅದನ್ನೆಲ್ಲ ಇಂಪ್ರೂವ್ ಮಾಡುವಂತಹ ಒಂದು ಚಾನ್ಸನ್ನು ಅವರಿಗೆ ಸಿಗ್ತಾ ಇರಲಿಲ್ಲ. ಈ ಸಣ್ಣ ಸಮಸ್ಯೆಯನ್ನು ಎದುರಿಸಿರೋದ್ರಿಂದ ಅವ್ರಿಗೆ ತುಂಬಾ ಲಾಭ ಆಗ್ತಾ ಹೋಯಿತು. ಈ ರೀತಿ ಒಂದು ಹೊಸ ಮಾರ್ಕೆಟನ್ನೇ ಅವರು ಸೃಷ್ಟಿ ಮಾಡಿಬಿಟ್ರು. ಇದು ಎಂಡ್ ತನಕ ನಾವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಒಂದು ಸಮಸ್ಯೆನೂ ನಮಗೆ ಹೇಗೆ ಲಾಭಕರವಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಆದರೆ ಇವಾಗ ಜನಗಳಿಗೆ ಈಗೇನು ಬೇಕು ಅಥವಾ ಈಗಿನ ಸಮಯಕ್ಕೆ ಏನು ಬೇಕು ಅಂತ ಹೇಳ್ಬಿಟ್ಟು ರಿಯಾಕ್ಟಿವ್ ಆಗಿ ಎಲ್ಲರೂ ನಡ್ಕೋತಾ ಇರ್ತಾರೆ. ದೂರದೃಷ್ಟಿ ಅನ್ನೋದನ್ನೇ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ನೀವು ಆ ಜಂಜಾಟದಿಂದ ಸ್ವಲ್ಪ ದೂರ ಬಂದು ಯೋಚನೆಯನ್ನು ಮಾಡಿ ನೀವು ಯಾವ ಗೋಲ್ ಹಿಂದೆ ಹೋಗ್ತಾ ಇದ್ದೀರಾ, ಅದಕ್ಕೆ ಕೊನೆಯವರೆಗೂ ಬರುವಂಥ ಸಮಸ್ಯೆ ಏನಿದೆ, ಅದನ್ನು ಅಚೀವ್ ಮಾಡೋಕ್ಕೆ ಬೇಕಾದಂತಹ ಸ್ಟೆಪ್ಗಳೇನಿದೆ, ಆ ಗೋಲು ರೀಚ್ ಆದಮೇಲೂ ಬರುವಂತಹ ಸಮಸ್ಯೆ ಏನಾದರೂ ಇದ್ದಾವ, ಹಾಗೆ ಬಂದರೆ ಅವಾಗ ಏನು ಮಾಡಬೇಕು, ಅಥವಾ ಆ ಗೋಲನ್ನೇ ನಾನು ರೀಚ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆ ಪ್ಲ್ಯಾನ್ ನನ್ನ ಹತ್ರ ಏನಿದೆ ಅಂತ. ಹೀಗೆ ತುಂಬ ದೂರದೃಷ್ಟಿಯಿಂದ ನಾವು ನೋಡಿದ್ರೆ ನಿಮ್ಮ ಲೈಫನ್ನು ನೀವು ಸರಾಗವಾಗಿ ಸಮಸ್ಯೆಗಳನ್ನು ಮೊದಲೇ ನೋಡಿರೋದ್ರಿಂದ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ತುಂಬಾ ಸಮಯ ನಿಮಗೆ ಸಿಕ್ಕಿರುತ್ತೆ.
ಅವಾಗ ತುಂಬಾ ನಾಲೆಡ್ಜ್ ಅನ್ನ ನೀವು ಕಲೆಕ್ಟ್ ಮಾಡಿ ಆ ಸಮಸ್ಯೆಯನ್ನ ಪರಿಹಾರ ಮಾಡ್ತಾ ಹೋಗ್ಬೋದು. ನಿಮ್ಮ ಲೈಫ್ ಅನ್ನ ನಿಮ್ಮ ಫ್ಯೂಚರ್ ಅನ್ನ ನೀವೇ ನಿರ್ಮಿಸ್ತಾನು ಹೋಗ್ಬೋದು. ಇದು ತುಂಬಾ ದೂರದೃಷ್ಟಿಯನ್ನ ಇಟ್ಕೊಂಡಿರುವಂತವರು ಮಾಡುವಂತ ಕೆಲಸ ಆಗಿದೆ. ಸೊ ನಿಮ್ಮ ಪ್ಲಾನು ತುಂಬಾ ದೂರದೃಷ್ಟಿಯಿಂದ ಕೂಡಿರಲಿ. ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ನಮ್ಮ ಪ್ಲಾನ್ಗಳೇನಿದಾವೆ ಅವು ಪ್ಲಾನ್ ಪ್ರಕಾರ ಏನೂ ನಡೆಯೋಕೆ ಹೋಗೋದೇ ಇಲ್ಲ. ಹಾಗಾಗಿ ನಿಮ್ಮ ಪ್ಲಾನು ನಿಮ್ಮ ಪ್ಲಾನ್ ಪ್ರಕಾರನೇ ನಡೆಯೋಲ್ಲ ಅನ್ನೋದನ್ನ ನೀವು ಪ್ಲಾನ್ ಮಾಡಬೇಕಾಗತ್ತೆ. ಇದು ಲಾ ನಂಬರ್ 29, ಪ್ಲಾನ್ ಆಲ್ ದ ವೇ ಟು ದ ಎಂಡ್. ಇದು 48 ಲಾಗಳಲ್ಲಿ 29ನೇ ಲಾ ಆಗಿತ್ತು. ಇನ್ನು ಮಿಕ್ಕಿದಂತಹ ಲಾಗಳ ವಿಡಿಯೋಗಳನ್ನು ನೋಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಈ ವಿಡಿಯೋದಿಂದ ಏನಾದರೂ ಉಪಯೋಗ ಆಗಿದ್ರೆ ಒಂದು ಲೈಕ್ ಕೊಡಿ. ಯಾರಿಗಾದ್ರೂ ಇದು ಉಪಯೋಗ ಆಗುತ್ತೆ ಅಂದ್ರೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ಕೆ ತುಂಬಾನೇ ಧನ್ಯವಾದ. ಕಲಿಯುತ್ತಲೇ ಇರಿ.